ನೋಡು, ನೀನು ಇಂಥ ದೊಡ್ಡ ಮನೆ ಸೊಸೆ, ನೀನಾಗೆ ಬಾಯಿ ಬಿಟ್ಟು ನನಗಿಂಥ ಪರಿಸ್ಥಿತಿ ಬಂದಿದೆ, ಕಾರ್ ಕಳಿಸಿ ಅಂತ ಹೇಳೋದು ಇಲ್ಲ. ಅವಶ್ಯಕತೆ ಇದ್ರೆ ಒಂದು ರೂಪಾಯಿ ಕೊಡಿ ಅಂತ ಕೇಳೋದು ಇಲ್ಲ. ನೋಡು, ದುಡ್ಡಿಲ್ಲದೆ ಹಾಗೆಲ್ಲ ಇರಬಾರ್ದು. ಯಾವುದಕ್ಕಾದ್ರೂ ಬೇಕಾಗುತ್ತೆ. ಹಾಳಾದ ನನ್ನ ತಲೆಗಿದ್ ಹೊಳಿಲೇ ಇಲ್ಲ. ತಗೋ, ಇಟ್ಕೋ. ಅಂಥವ್ರನ್ನೆಲ್ಲ ಯಾಕೆ ಇನ್ನೂ ಕೆಲಸದಲ್ಲಿ ಇಟ್ಕೊಂಡಿದ್ದೀವಿ ನಾವು? ಇಷ್ಟೆಲ್ಲ ಆದರೂ ಕೆಲಸದಲ್ಲಿ ಇಟ್ಕೊಂಡಿದ್ರೆ ಏನು ಅನ್ಕೊಂತಾರೆ ಹೇಳು? ಬಿಡಯ್ಯ, ಈ ಕಂಪನಿಯಲ್ಲಿ ಏನು ಮಾಡಿದ್ರೂ ನಡೆಯುತ್ತೆ ಅಂತ ಅನ್ಕೊಳ್ಳಲ್ವಾ? ಇಟ್ಸ್ ಕಾಮನ್ ಸೆನ್ಸ್, ರೈಟ್? ಹೌದು ಮಿಥುನ್, ಅದು ಸತೀಶ್ ಅಂತ ಅವನ ಹೆಸರು. ಮೊನ್ನೆ ತಾನೇ ಜಾಬ್ಗೆ ಸೇರ್ಕೊಂಡಿದ್ದಾನೆ ಹೊಸ್ಬ. ಸೊ ವಾಟ್, ಕಳಿಸು ಮನೆಗೆ ಅಷ್ಟೇ. ಸರಿ ಮಿಥುನ್, ಹಾಗೆ ಮಾಡ್ತೇನೆ. ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಜನಕ್ಕೆ ದುಡ್ಡಿನ ಬೆಲೆನೆ ಗೊತ್ತಿಲ್ಲ ಕವಿತಾ. ಯಾಕೆ ಹೀಗಾಗ್ತಿದೆ? ಇವರಿದ್ದೆಲ್ಲ ನಂಗೆ ಹೇಳ್ತಿದ್ದಾರೆ ಗೊತ್ತು, ಆದ್ರೆ ನಾನೇನು ಉತ್ತರನು ಕೊಡೋ ಹಾಗಿಲ್ಲ. ನಾನು ಹೊರಡ್ತೀನಿ, ಆಫೀಸಿಗೆ ರೆಡಿ ಆಗ್ಬೇಕು. ಕವಿತಾ, ಇನ್ನೊಂದು ವಿಷಯ, ಇವತ್ತು ಆಫೀಸಲ್ಲಿ ಸುಮಾರು ಮೀಟಿಂಗ್ಸ್ ಇದೆ, ಎಲ್ಲರೂ ಸರಿಯಾದ ಟೈಮಿಗೆ ಅಟೆಂಡ್ ಮಾಡಿ. ನಾನು ನೋಡ್ತಿದ್ದೀನಿ, ಮಧ್ಯಾಹ್ನದ ಮೇಲೆ ಮೀಟಿಂಗ್ಸ್ ಇದ್ರೆ ಯಾರು ಸರಿಯಾಗಿ ಅಟೆಂಡೇ ಮಾಡಲ್ಲ. ನನ್ನ ಹತ್ರ ಅದೇನು ಅರ್ಧ ಮಾತಾಡಿ ಫೋನ್ ಕಟ್ ಮಾಡಿದ್ದ, ಅದೇನು ಅಂತ ಕೇಳಬೇಕು. ತಿಂದು ತಿಂದು ಬೇಜಾರಾಗೋಗಿದೆ. ಖಾರ ಖಾರವಾಗಿ ಏನಾದ್ರು ಆರ್ಡರ್ ಮಾಡ್ಕೊಂಡು ತಿನ್ಬೋದಿತ್ತು. ಛೇ, ನಮ್ ಗ್ರಾಚಾರನೇ ಇಷ್ಟು. ಪಿಜ್ಜಾ ತಿಂದು ಎಷ್ಟು ದಿವಸ ಆಯ್ತು. ಹಲೋ ರಾಶಿ, ಫ್ರೀ ಇದೆಯಾ ಇವಾಗ? ಸಾರಿ, ಆಗ್ಲೇ ಏನೋ ಕೆಲಸ ಬಂತು, ಬೆಳಿಗ್ಗೆ ಹೊತ್ತಲ್ವಾ. ಏನ್ ವಿಷಯ? ಏನಿಲ್ಲ ರಾಶಿ, ಸುಮ್ನೆ ಮಾತಾಡೋಣ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಫ್ರೆಂಡ್ಸ್ ಏನೋ ಸಲಿಗೆಯಿಂದ ರೇಗಿಸಿದ್ರು, ನಾನು ಸುಮ್ಮನಾಗೋದೆ. ಅದರಿಂದ ನಿನಗೆ ಇಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ನಮ್ಮಿಬ್ಬರ ಸಂಬಂಧದ ಬಗ್ಗೆ ಮೂರನೇ ಅವ್ರು ಮಾತಾಡೋದು ಇಷ್ಟ ಆಗೋದಿಲ್ಲ ನನಗೆ. ಅದರಲ್ಲೂ ಮದುವೆ ಅಂತ ಎಲ್ಲ ಮಾತಾಡೋದೇನು?